ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಈಗ ನಾನು ಮತ್ತೆ ಹಲವಾರು ಹುದ್ದೆಗಳ ವಿಷಯಕ್ಕೆ ಬಂದಿದ್ದೀನಿ. ಇದೆಲ್ಲೂ ಕೂಡ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ಸ್ ಅಂತಂದರೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನೇಮಕಾತಿ ನಡೀತಾ ಇರೋಂಥದ್ದು. ಕೆಲವೊಂದು ಆರ್ಕಿಟೆಕ್ಚರ್ ಕಾಲೇಜಲ್ಲಿ BMS ತುಂಬ ಒಳ್ಳೆ ಸಂಸ್ಥೆ, ಅಲ್ಲೂ ಕೂಡ ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಮತ್ತು ಆಫೀಸ್ ಸೆಕ್ರೆಟರಿಗಳಿಗೆ ನೇಮಕಾತಿ ಮಾಡ್ತಾ ಇರೋಂಥದ್ದು. ಬನ್ನಿ, ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ನೋಡಿ, ಇದೆಲ್ಲ ಪ್ರಕರಣಗಳು ಬಂದಿರುವಂಥದ್ದು ನಿನ್ನೆ ಡೆಕ್ಕನ್ ಹೆರಾಲ್ಡ್ ಪೇಪರಲ್ಲಿ ಬಂದಿರುವಂಥ ಒಂದು ಪ್ರಕರಣ, ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪ್ರಕರಣ ಬಂದಿದೆ. ನೋಡಿ, ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಫೋನ್ ನಂಬರ್ಗೆ ಕೂಡ ನೀವು ಫೋನ್ ಮಾಡ್ಕೊಬೋದು. ಈ ರೀತಿಯಾಗಿದೆ, ಮತ್ತು ಪ್ರಿನ್ಸಿಪಲ್ ಮೇಲ್ ಐಡಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಯಾವ್ಯಾವ ಹುದ್ದೆಗಳು ಅಂತಂದರೆ ಅಸೋಸಿಯೇಟ್ ಪ್ರೊಫೆಸರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ತಗೊಳ್ತಾ ಇದ್ದಾರೆ, ಮತ್ತು ಅಸಿಸ್ಟೆಂಟ್ ಪ್ರೊಫೆಸರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗು ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ತಗೊಳ್ತಾ ಇದ್ದಾರೆ. ಮತ್ತು ನೋಡಿ, ಫೋರ್ಮನ್ ಹುದ್ದೆಗೂ ಕೂಡ ತಗೊಳ್ತಾ ಇದ್ದಾರೆ. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗು ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಫೋರ್ಮನ್ ಹುದ್ದೆಗಳಿಗೆ ಇನ್ಸ್ಟ್ರಕ್ಟರ್ ಹುದ್ದೆಗಳಿಗೆ ಕೂಡ ತಗೊಳ್ತಾ ಇದ್ದಾರೆ. CSE, ISE, EEE ಮತ್ತು MBAಗೆ ಇನ್ಸ್ಟ್ರಕ್ಟರ್ ಪೊಸಿಷನ್ಸ್ಗೆ ತಗೊಳ್ತಾ ಇರೋಂಥದ್ದು. ಜೊತೆಗೆ ನೋಡಿ, ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರು, ಅಸಿಸ್ಟೆಂಟ್ ಲೈಬ್ರರಿಯನ್ನು ಅಥವಾ ಲೈಬ್ರರಿ ಅಸಿಸ್ಟೆಂಟು, ಆಫೀಸ್ ಅಸಿಸ್ಟೆಂಟು, ಈ ರೀತಿಯಾಗಿ ಹಲವಾರು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ನೋಡಿ, ಆಸಕ್ತಿ ಇರುವಂಥವರು ಖಂಡಿತವಾಗ್ಲೂ ನೋಡಿ, ಇಲ್ಲಿ ಇಂಟ್ರೆಸ್ಟ್ ಕ್ಯಾಂಡಿಡೇಟ್ಸ್ ಮೇ ಸಬ್ಮಿಟ್ ದ ಅಪ್ಲಿಕೇಶನ್ ಬೈ ಡೌನ್ಲೋಡಿಂಗ್ ಫ್ರಮ್ ದ www.sjbit.edu.in. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಕೊಟ್ಟು www.sjbit.edu.in, ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಅಲ್ಲಿ ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಅಂತಂದರೆ, ಇಮೇಲ್ ಮೂಲಕ ನೀವು ಅಪ್ಲೈ ಮಾಡುವಂಥದ್ದು. ಪ್ರಿನ್ಸಿಪಲ್ SR@sjbit.edu.in. ಸೊ ಈ ರೀತಿಯಂಥ ಒಂದು ಪ್ರಿನ್ಸಿಪಲ್ ಮೇಲ್ ಐಡಿಗೆ ನೀವು ಮೇಲ್ ಮಾಡಬೇಕಾಗತ್ತೆ. 3/4/2022 ಕೊನೆ ದಿನಾಂಕ ಆಗಿರುತ್ತೆ. ಬನ್ನಿ, ಅಫಿಷಿಯಲ್ ವೆಬ್ಸೈಟನ್ನು ಕೂಡ ನಾನು ನಿಮಗೆ ಒಂದ್ಸರಿ ತೋರಿಸ್ಕೊಡ್ತೀನಿ. ಸೊ ನೋಡಿ, ಅಫಿಷಿಯಲ್ ವೆಬ್ಸೈಟು ಈ ರೀತಿಯಾಗಿರುತ್ತೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿರುತ್ತೆ. ನೀವು ಓಪನ್ ಮಾಡಿದ ತಕ್ಷಣ SJBIT.edu.in ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಪೋಸ್ಟ್ ಆಫ್ ಫ್ಯಾಕಲ್ಟಿ ಆ್ಯಂಡ್ ಸ್ಟಾಫ್ಸ್ ಅಂತ ಹೇಳಿ ಇಲ್ಲಿ ಬರ್ತಾ ಇರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಲೋಡ್ ಆಗ್ತಾ ಇದೆ. ಸೊ ನೋಡಿ, ಈ ರೀತಿ ಆಗಿದ ತಕ್ಷಣ ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಕರಿಯರ್ಸ್ ಆಪರ್ಚುನಿಟಿ ಅಟ್ SJBIT ಅಂತ ಬಿಡುತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ಮ್ ಫಾರ್ ಫ್ಯಾಕಲ್ಟೀಸ್, ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಸ್ಟಾಫ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾಫ್ಸ್ ಅಂತಂದರೆ ಈ ಫೋರ್ಮನ್ನು, ಇನ್ಸ್ಟ್ರಕ್ಟರು, ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್, ಅಸಿಸ್ಟೆಂಟ್ ಲೈಬ್ರರಿಯನ್ನು, ಈ ರೀತಿಯಾಗಿರುವಂಥ ಸ್ಟಾಫ್ಸ್ ಹುದ್ದೆಗಳಿಗೆ, ಮತ್ತು ಪ್ರೊಫೆಸರ್ಸ್ಗಳು, ಫ್ಯಾಕಲ್ಟೀಸ್ಗಳು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಫಿಲ್ ಮಾಡಿ ನೀವು ಪ್ರಿನ್ಸಿಪಲ್ ಮೇಲ್ ಐಡಿಗೆ ಮೇಲ್ ಮಾಡಬೇಕಾಗತ್ತೆ. ಪ್ರಿನ್ಸಿಪಲ್ ಮೇಲ್ ಐಡಿ ಕೂಡ ಕೊಟ್ಟಿದೆ. ನೋಡಿ, ಪ್ರಿನ್ಸಿಪಲ್ SR@sjbit.edu.in. ಸೊ ಇದು ಮೇಲ್ ಐಡಿ ಆಗಿರುತ್ತೆ ಅನ್ನೋದು ಬಹಳನೇ ಮುಖ್ಯ ಆಗಿರುತ್ತೆ. ಸೊ ಬನ್ನಿ, ಮುಂದಿನ ಉದ್ಯೋಗವನ್ನು ನೋಡ್ತಾ ಹೋಗೋಣ. ಸೊ ನೋಡಿ, ಮುಂದಿನ ಉದ್ಯೋಗ ಬಂದು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕೂಡ ಮೈಸೂರು ರಸ್ತೆ, ಬೆಂಗಳೂರು, ಮೈಸೂರು ರೋಡ್, ಬೆಂಗಳೂರಲ್ಲಿ ಇರುವಂಥ ಒಂದು ಸಂಸ್ಥೆ ಆಗಿರುತ್ತೆ. ನೋಡಿ, ಫೋನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. 0800-4348-78 ಅಥವಾ ಕೊನೆಯದಾಗಿ 29 ಕೂಡ ಮಾಡ್ಬೋದು, ಅಥವಾ 3-0 ಕೂಡ ಮಾಡ್ಬೋದಾಗಿದೆ. ಸೊ ಈ ರೀತಿಯಾಗಿ ಫೋನ್ ನಂಬರನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಪ್ರೊಫೆಸರ್ಸ್ಗೆ ತಗೊಳ್ತಾ ಇರೋ ಎಲ್ಲ ಒಂದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇಲ್ಲಿ ತಗೊಳ್ತಾ ಇರೋಂಥದ್ದು. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕೂಡ ಇದೆ, MBA ಕೂಡ ಇದೆ. ಮತ್ತು ನೋಡಿ, ನಾನ್ ಟೀಚಿಂಗ್ ಸ್ಟಾಫ್ ಕೂಡ ತಗೊಳ್ತಾ ಇದ್ದಾರೆ. ಪ್ರೋಗ್ರಾಮರು, ಫೋರ್ಮೆನ್ನು, ಎಲೆಕ್ಟ್ರಿಕಲ್ಸ್ ಡಿಪಾರ್ಟ್ಮೆಂಟು, ಸಿವಿಲ್ಗೆ ಲ್ಯಾಬ್ ಇನ್ಸ್ಟ್ರಕ್ಟರು, ಅಸಿಸ್ಟೆಂಟ್ ಲೈಬ್ರರಿಯನ್ನು, ಡ್ರೈವರ್ಗಳು, ಅಡ್ಮಿನಿಸ್ಟ್ರೇಟರು, ಆಫೀಸ್ ಅಸಿಸ್ಟೆಂಟು, ವಾರ್ಡನ್, ಬಾಯ್ಸ್ ಗರ್ಲ್ಸ್ ವಾರ್ಡನ್ ಕೂಡ ತಗೊಳ್ತಾ ಇರೋಂಥದ್ದು. ನೋಡಿ, ಆಸಕ್ತಿ ಇರುವಂಥವರು ಖಂಡಿತವಾಗ್ಲೂ ನೀವು ಏನು ಮಾಡ್ಬೋದು ಅಂತಂದರೆ, ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ನೀವು ಕಳಿಸ್ಕೊಡ್ಬೇಕಾಗತ್ತೆ. ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸು ಟು ದ ಸೆಕ್ರೆಟ್ರಿ, ಸೆಕ್ರೆಟ್ರಿ ಅಂತ ಬರೆದು, ಸೊ 10 ದಿನಗಳ ಒಳಗಾಗಿ ಇದು ಪಬ್ಲಿಷ್ ಆಗಿರುವಂಥದ್ದು ನಿನ್ನೆ. ಸೊ ಪೋಸ್ಟು ಅಥವಾ ಕೊರಿಯರ್ ಮೂಲಕನೇ ನೀವು ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಅನ್ನೋದು ಭಾಳನೇ ಮುಖ್ಯ ಆಗಿರುತ್ತೆ. ಮತ್ತು ನೋಡಿ, ಒಂದು ಕಾಪಿಯನ್ನು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು recruitment@dbit.co.in. ಸೊ ಈ ಒಂದು ಮೇಲ್ ಐಡಿಗೆ ಕೂಡ ಮೇಲ್ ಮಾಡಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ. 6th pay ಕಮಿಷನ್ ಪ್ರಕಾರ ಪೇಮೆಂಟನ್ನು ಕೂಡ ಕೊಡ್ತಾರೆ ಅಂತ ಕೂಡ ಇಲ್ಲಿ ಹಾಕಿರುವಂಥದ್ದು. ಸೊ ಈ ರೀತಿಯಾಗಿ ಪೋಸ್ಟು ಮತ್ತು ಕೊರಿಯರ್ ಮೂಲಕ ಕಳಿಸ್ಕೊಡುವಂಥದ್ದು. ಮತ್ತು ನೋಡಿ, ಒಂದು ಕಾಪಿಯನ್ನು ಮೇಲ್ ಕೂಡ ಮಾಡಬೇಕಾಗತ್ತೆ. ಸೊ ಯಾವ ಅಡ್ರೆಸ್ಗೆ ಮಾಡಬೇಕು ಅಂತಂದರೆ, ಸೆಕ್ರೆಟ್ರಿ ಅಂತ ಹೇಳಿ ಬರೆದು ಅವ್ರಿಗೆ ಅಡ್ರೆಸ್ ಮಾಡಿ. ನೋಡಿ, ಇಲ್ಲಿ ಅಡ್ರೆಸ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಕುಂಬಲ್ಗೋಡು ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕುಂಬಲ್ಗೋಡು, ಮೈಸೂರು ರೋಡ್, ಬೆಂಗಳೂರು, 560074. ಸೊ ಇದು ಇದು ಪಿನ್ ಕೋಡ್ ಆಗಿರುತ್ತೆ. ಖಂಡಿತವಾಗ್ಲೂ ಅಡ್ರೆಸ್ಸು ನಿಮಗೆ ವೆಬ್ಸೈಟಲ್ಲಿ ಸಿಕ್ಬಿಡುತ್ತೆ ಖಂಡಿತವಾಗ್ಲೂ. ಸೊ ಆ ಒಂದು ವೆಬ್ಸೈಟ್ಗೆ ಸೆಕ್ರೆಟ್ರಿ ಅಂತ ಹೇಳಿ ಅಡ್ರೆಸ್ ಮಾಡಿ. ಸೊ ನೀವು ಖಂಡಿತವಾಗ್ಲೂ ಪೋಸ್ಟ್ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ. ನೆಕ್ಸ್ಟ್ ನೋಡಿ, ಮುಂದಿನದಾಗಿ BMS ಕಾಲೇಜ್ ಆಫ್ ಆರ್ಕಿಟೆಕ್ಚರು. ಇದಿರೋದು ಬಸವನಗುಡಿ, ಬೆಂಗಳೂರು, ಬುಲ್ ಟೆಂಪಲ್ ರೋಡ್, ಬೆಂಗಳೂರು ಅಂತ ಹೇಳಿ ಫೋನ್ ನಂಬರ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, FDA ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟು ಮತ್ತು ಆಫೀಸ್ ಸೆಕ್ರೆಟರಿಗೆ ತಗೊಳ್ತಾ ಇದ್ದಾರೆ. ನೋಡಿ, ಎಲಿಜಿಬಲ್ ಕ್ವಾಲಿಫಿಕೇಶನ್ಸ್ ಕೂಡ ಎಲ್ಲ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ನೋಡಿ, ಅಫಿಷಿಯಲ್ ವೆಬ್ಸೈಟ್ ಬಂದು www.bmsca.org. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಫಾರಮನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಅಪ್ಲಿಕೇಶನ್ ಫಾರಮ್ ಜೊತೆಗೆ ಎಲ್ಲ ಕಾಪೀಸ್ನ ಹಾಕ್ಬಿಟ್ಟು ನೀವು 7 ದಿನಗಳ ಒಳಗಾಗಿ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ದಿ ಡೈರೆಕ್ಟರ್, BMS ಕಾಲೇಜ್ ಆಫ್ ಆರ್ಕಿಟೆಕ್ಚರ್, ಬುಲ್ ಟೆಂಪಲ್ ರೋಡ್, ಬೆಂಗಳೂರು, 5600019. ಸೊ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗತ್ತೆ. ಸೊ ಬನ್ನಿ, ಯಾವ ರೀತಿಯಾಗಿ
ಸೊ ನೋಡಿ, ಅಫಿಷಿಯಲ್ ವೆಬ್ಸೈಟ್ ಈ ರೀತಿಯಾಗಿರುತ್ತೆ, BMSCA.org ಅಂತ ಹೇಳಿ. ಇಲ್ಲಿ ಮೇಲ್ಗಡೆ ಕೆರಿಯರ್ಸ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡಿ, ಈ ಒಂದು ಭಾಗದಲ್ಲಿ ಕೆರಿಯರ್ಸ್ ಅಂತ ಹೇಳಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ಬರುತ್ತೆ. ಇಲ್ಲಿ ಬಂದಾಗ ನೋಡಿ, ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಟೀಚಿಂಗ್ ಸ್ಟಾಫ್ ಪೊಸಿಷನ್ ಅಂತ ಹೇಳಿ ಬರ್ತದೆ, ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ಸು, ಮತ್ತೆ ನೋಡಿ ನೋಟಿಫಿಕೇಶನ್ ಕೂಡ ಇದೆ. ಖಂಡಿತವಾಗ್ಲೂ ನೀವು ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ಗೆ ನೋಟಿಫಿಕೇಶನ್ ಇದೆ, ಮತ್ತೆ ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲಿ ಇರುವಂಥದ್ದು. ಖಂಡಿತವಾಗ್ಲೂ ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡಿ ಈ ರೀತಿಯಾಗಿ ನಿಮಗೆ ಸಿಗುವಂಥದ್ದು. ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಓದ್ಕೋಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಇದೇ ರೀತಿಯಾಗಿ ನೋಡಿ, ಅಡ್ವರ್ಟೈಸ್ಮೆಂಟ್ ಕೂಡ ನೀವು ಕ್ಲಿಕ್ ಮಾಡಿದ್ರೆ ಸೊ ಅಡ್ವರ್ಟೈಸ್ಮೆಂಟ್ ಕೂಡ ಇಲ್ಲಿ ಸೊ ಓಪನ್ ಆಗ್ತಿದೆ. ಸೊ ನಾನು ಇವಾಗ ತೋರಿಸ್ಕೊಟ್ನಲ್ಲ ಅಡ್ವರ್ಟೈಸ್ಮೆಂಟ್, ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್. ಸೊ ಈ ರೀತಿಯಾಗಿ ಪಬ್ಲಿಷ್ ಆಗುವಂಥದ್ದು. ಸೊ ಖಂಡಿತವಾಗ್ಲೂ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಬಂದು ಅಪ್ಲಿಕೇಶನ್ ಫಾರ್ಮ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಸೊ ಸ್ನೇಹಿತರೆ, ಸೊ ಎಲ್ಲ ಮಾಹಿತಿಗಳು ನಿಮಗಾಗಲಿ, ಖಂಡಿತವಾಗ್ಲೂ ಆಸಕ್ತಿ ಇರುವಂಥವ್ರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಬಾಯ್.